ಕರ್ನಾಟಕ ರಾಜ್ಯ ಕೃಷಿ ಇರ್ಬೋದು, ವಿದ್ಯುತ್ ಇಲಾಖೆ ಇರ್ಬೋದು, ಕೈಗಾರಿಕೆ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ನಾವು ಸಾಧಿಸಿರ್ತಕ್ಕಂಥ ಸ್ವಾತಂತ್ರ್ಯ ಬಂದಮೇಲೆ ವಿಶೇಷವಾಗಿ ನಾವು ಏನೇನು ಸಾಧಿಸಿದ್ದೀವಿ ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಆ ಕೆಲಸವನ್ನು ದಸರಾ ಮೆರವಣಿಗೆ ಮೂಲಕ ಮಾಡ್ತೀವಿ, ವಸ್ತು ಪ್ರದರ್ಶನದಲ್ಲಿ ಕೂಡ ನಡೀತದೆ. ಜನರಿಗೆ ಒಟ್ಟಾರೆ ಕನ್ನಡ ನಾಡಿನ ಸಮೃದ್ಧಿಯನ್ನು, ವೈಭವವನ್ನು ಇಡೀ ಜಗತ್ತಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಈ ದಸರಾ ಉತ್ಸವದ ಮೂಲಕ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಲೆ, ಸಂಸ್ಕೃತಿ, ಸಂಗೀತ, ನಮ್ಮ ನಾಡು ಭಾಳ ಸಮೃದ್ಧವಾಗಿದೆ. ಬಹುಶಃ ಹಂಸಲೇಖ ಅವರು ಭಾಳ ವಿವರವಾಗಿ ಮಾತನಾಡಿದರು. ಕರ್ನಾಟಕದ ಜನ ಭಾಳ ಸುಸಂಸ್ಕೃತ ಜನ. ನಮ್ಮಲ್ಲಿ ಪ್ರೀತಿ, ವಿಶ್ವಾಸ, ಮನುಷ್ಯತ್ವ ಮೊದಲಿಂದಲೂ ಕೂಡ ಈ ಗುಣಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ರಾಜ್ಯ. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕಾಗಿರ್ತಕ್ಕಂಥದ್ದು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಬದುಕ್ತಕ್ಕಂಥದ್ದೇ ಭಾಳ ಮುಖ್ಯ. ಅದು ಪ್ರತಿಯೊಬ್ಬ ಕನ್ನಡಿಗರೂ ಕೂಡ ಎಲ್ಲ ಯಾವುದೇ ಜಾತಿ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಎಲ್ಲರನ್ನೂ ಪ್ರೀತಿಯಿಂದ ಗೌರವದಿಂದ ಕಾಣತಕ್ಕಂಥದ್ದು ಅತ್ಯಂತ ಅವಶ್ಯ. ಇಂದಿನ ದೇಶದ ರಾಜ್ಯದ ಅತ್ಯಂತ ಅವಶ್ಯ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ನಾವು ಭಾರತದ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಭಾಳ ಸ್ಪಷ್ಟವಾಗಿ ಬರ್ಕೊಂಡಿದ್ದೀವಿ, ಎಲ್ಲರೂ ಕಾನೂನು ದೃಷ್ಟಿಯಲ್ಲಿ ಸಮಾನರು, ಯಾರೂ ಕಾನೂನಿನ ದೃಷ್ಟಿಯಲ್ಲಿ ಮೇಲೂ ಇಲ್ಲ ಕೀಳೂ ಇಲ್ಲ ಅಂತಕ್ಕಂಥ ಬರ್ಕೊಂಡಿದ್ದೀವಿ. ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ಕೊಂಡಿದ್ದೀವಿ. ಪ್ರತಿ ಪ್ರಜಾ ಸರ್ಕಾರದ ಕರ್ತವ್ಯ ಪ್ರಿಯಾಂಬಲ್ನ ಉದ್ದೇಶ ಏನಿದೆ ಆ ಉದ್ದೇಶವನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.